ಈಗಾಗಲೇ ಕಲಬುರಗಿ ಪಾಲಿಕೆಯ ಫಲಿತಾಂಶ ಅತಂತ್ರವಾಗಿದೆ. ಈ ಕಡೆ ಬಿಜೆಪಿ ಕಾಂಗ್ರೆಸ್ ಶತಾಯ ಗತಾಯ ಮೇಯರ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಅದೆಲ್ಲದರ ನಡುವೆ ಈಗ ಕಲಬುರಗಿಯಲ್ಲಿ ಕಿಂಗ್ ಮೇಕರ್ ಆಗಿರೋದು ಜೆಡಿಎಸ್. ಈಗ ಕಲಬುರಗಿ ಪಾಲಿಕೆ ಅಖಾಡಕ್ಕೆ ನಳಿನ್ ಕುಮಾರ್ ಕಟೀಲ್ ಎಂಟ್ರಿ ಆಗಿದ್ದಾರೆ. ಒಂದು ಕಡೆ ಪಾಲಿಕೆ ಮೇಯರ್ ಕುರ್ಚಿಗಾಗಿ ತೀವ್ರಗೊಂಡಿದೆ ಸರ್ಕಸ್. ಇವತ್ತು ಕಲಬುರಗಿಗೆ ನಳಿನ್ ಕುಮಾರ್ ಕಟೀಲ್ ಭೇಟಿ ಕೊಡುತ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಈಗ ಎಂಟ್ರಿ ಆಗ್ತಾ ಇದ್ದಾರೆ ಕಲಬುರಗಿ ಪಾಲಿಕೆ ಅಖಾಡಕ್ಕೆ. ಬೆಂಗಳೂರಿನಿಂದ ಕಲಬುರಗಿಗೆ ಇವತ್ತು ತೆರಳುತ್ತಾರೆ. ಇವತ್ತು ಬೆಳಗ್ಗೆ 9:45 ರ ಫ್ಲೈಟ್ ಗೆ ಕಲಬುರಗಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಅಲ್ಲಿ ಶಾಸಕರು ಸ್ಥಳೀಯ ಮುಖಂಡರ ಜೊತೆಗೆ ಕಟೀಲ್ ಚರ್ಚೆ ಮಾಡುತ್ತಾರೆ. ಈಗಾಗಲೇ ಜೆಡಿಎಸ್ ಜೊತೆಗೆ ಮೈತ್ರಿ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ಇದು. ಕಲಬುರಗಿಯ ಖಾಸಗಿ ಹೋಟೆಲ್ ನಲ್ಲಿ ನಡೆಯುವಂತಹ ಸಭೆ. ಸಭೆಯ ನಂತರ ಬಿಜೆಪಿ ಕಾರ್ಯಕರ್ತರಿಗೆ ಭರ್ಜರಿ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಕಾರ್ಯಕರ್ತರಿಗೆ ಭರ್ಜರಿ ಸನ್ಮಾನವನ್ನ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ನೋಡಿ, ಕಲಬುರಗಿ ಪಾಲಿಕೆ ಚುನಾವಣೆ ಈ ಬಾರಿ ಅತಂತ್ರವಾಗಿ ಬಿಟ್ಟಿದೆ. ಈ ಕಡೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಕೂಡ ಮೇಯರ್ ಕುರ್ಚಿಗಾಗಿ ಸಾಕಷ್ಟು ಸರ್ಕಸ್ ಅನ್ನು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಕಲಬುರಗಿಯಲ್ಲಿ ಕಿಂಗ್ ಮೇಕರ್ ಆಗಿರೋದು ತೆನೆ ಹೊತ್ತ ಮಹಿಳೆ. ಜೆಡಿಎಸ್ ಏ ಕಲಬುರಗಿಯಲ್ಲಿ ಕಿಂಗ್ ಮೇಕರ್, ನಾಲ್ಕು ಸ್ಥಾನ. ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ. ನಿನ್ನೆ ಬೆಂಗಳೂರಿಗೆ ಗೆದ್ದಂತಹ ಜೆಡಿಎಸ್ ಅಭ್ಯರ್ಥಿಗಳು ಬಂದು ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಉಪಹಾರ ಕೂಡ ಸೇವಿಸಿ ಏನು ಮಾಡಬೇಕು ಅದರ ಬಗ್ಗೆ ಕುಮಾರಸ್ವಾಮಿಯವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಇವತ್ತು ಅಖಾಡಕ್ಕೆ ನಳಿನ್ ಕುಮಾರ್ ಅವರ ಎಂಟ್ರಿ. ಸೊ ಕಾದು ನೋಡೋಣ ಏನಾಗಬಹುದು ಬೆಳವಣಿಗೆ ಅನ್ನೋದ್ರ ಬಗ್ಗೆ.